ಮಂಡ್ಯ ಜಿಲ್ಲೆ ಉಸ್ತುವಾರಿ ವಿಚಾರ ಇತ್ತಲ್ಲ ಇದು ಮತ್ತೆ ಬದಲಾವಣೆ ಆಗಿದೆ ಅಂದ್ರೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮತ್ತೆ ಬದಲಾವಣೆ ಮಾಡಲಾಗಿದೆ ಮಂಡ್ಯ ಜಿಲ್ಲಾ ಉಸ್ತುವಾರಿಯಿಂದ ಆರ್ ಅಶೋಕ್ ಮುಕ್ತರಾಗಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರನಾಗಿ ಆರ್ ಅಶೋಕ್ ಅವರನ್ನು ನೇಮಕ ಮಾಡಲಾಗಿತ್ತು ಆ ಹಿನ್ನೆಲೆ ಗೋ ಬ್ಯಾಕ್ ಅಶೋಕ್ ಅನ್ನುವಂತ ಅಭಿಯಾನವನ್ನ ಸ್ವತಃ ಬಿಜೆಪಿ ಪಕ್ಷದ ಕಾರ್ಯಕರ್ತರು ನಡೆಸಿದ್ರು ಮಂಡ್ಯ ಉಸ್ತುವಾರಿಯನ್ನ ಸದ್ಯ ಸಿಎಂ ಬೊಮ್ಮಾಯಿ ಬದಲಾಯಿಸಿದ್ದಾರೆ अशोक के बेरे बेरे जवाबदारी इरोदक्के अथवा बेरे बेरे जवाबदारियन्न कोट्टिरोदक्के उस्तुवारियन्न बदलावणे माडलागिदे उस्तुवारियिंद मुक्त माडि अंत हेळि अशोक पत्रवन्न बरेदिदरु नंगे आल्रेडी ईग 4-5 जवाबदारिगळिदे क्षेत्रद कडे नानु गमन कोडोदक्कागल्ल हागागि उस्तुवारियन्न बदलायिसि अंत हेळि डैमेज कंट्रोल गे बीजेपी मुंदागित्तु जोतेगे आर् अशोक कूड मुंदागिद्रु सद्य निट्टिनल्लि उस्तुवारियन्न बदलावणे माडिद्दारे सीएम बसवराज बोम्मायि ವಿಧಾನಸೌಧದಲ್ಲಿ ಈ ಬಗ್ಗೆ ಬಸವರಾಜ ಬೊಮ್ಮಾಯಿ ಅವರು ಸ್ಪಷ್ಟನೆಯನ್ನ ನೀಡಿದ್ರು ನಾರಾಯಣಗೌಡ ಅಥವಾ ಗೋಪಾಲಯ್ಯ ಅವರಿಗೆ ಮತ್ತೆ ಉಸ್ತುವಾರಿ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನೀಡುವಂತ ಸಾಧ್ಯತೆ ಇದೆ ಈ ಹಿಂದೆ ಬಿಜೆಪಿ ಅಂದ್ರೆ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಗೋಪಾಲಯ್ಯ ಅವರಿಗೆ ಉಸ್ತುವಾರಿಯನ್ನ ನೀಡಿದಾಗ ಬಹಳ ಚೆನ್ನಾಗಿ ಪಕ್ಷ ಸಂಘಟನೆಯನ್ನ ಮಾಡುತ್ತಾ ಇದ್ದರು ಸರಿದೂಗಿಸಿಕೊಂಡು ಹೋಗ್ತಿದ್ರು ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದರು ಆರ್ ಅಶೋಕ್ ಅವರು ಉಸ್ತುವಾರಿ ಆದ್ರೆ ಜೆಡಿಎಸ್ ಜೊತೆ ಕಾಂಪ್ರಮೈಸ್ ಪೊಲಿಟಿಕ್ಸ್ ಮಾಡ್ಕೊಳ್ತಾರೆ ಅಥವಾ ಹೊಂದಾಣಿಕೆ ರಾಜಕಾರಣವನ್ನ ಮಾಡುತ್ತಾರೆ ಅನ್ನುವಂತ ಆರೋಪ ಇದ್ದಿದ್ದರಿಂದ ಅಶೋಕ್ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಉಸ್ತುವಾರಿ ಬೇಡ ಅಂತ ಹೇಳಿ ಗೋ ಬ್ಯಾಕ್ ಅಶೋಕ್ ಅನ್ನುವಂತ ಭಿತ್ತಿಪತ್ರಗಳನ್ನು ಹಂಚಿ ಗೋಡೆ ಮೇಲೆ ಬರಹಗಳನ್ನು ಬರೆದು ಸ್ವತಃ ಬಿಜೆಪಿ ಪಕ್ಷದ ಕಾರ್ಯಕರ್ತರೇ ಅಲ್ಲಿ ಅಭಿಯಾನವನ್ನ ಶುರು ಮಾಡಿಬಿಟ್ಟಿದ್ರು ಆರ್ ಅಶೋಕ್ ವಿರುದ್ಧ ಒಂದಷ್ಟು ಆಕ್ರೋಶನ್ನ ಕೂಡ ಹೊರಹಾಕಿದ್ರು ಆ ಹಿನ್ನೆಲೆ ಅಶೋಕ್ ಕೂಡ ಪತ್ರ ಬರೆದಿದ್ರು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಈಗ ಆಲ್ರೆಡಿ ನನಗೆ 4-5 ಜವಾಬ್ದಾರಿಗಳು ಇರೋದ್ರಿಂದ ನಾನು ಕ್ಷೇತ್ರದ ಕಡೆ ಗಮನ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿ ಸೋ ಹೈ ಕಮಾಂಡ್ ಕೂಡ ಇದನ್ನ ಗಮನಿಸಿ ಸೂಚನೆ ಕೊಟ್ಟಿರೋ ತರ ಕಾಣಿಸ್ತಾ ಇದೆ ಯಾಕೆಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಎಡವಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಈಗ ಆಲ್ರೆಡಿ ಹಳೆ ಮೈಸೂರು ಭಾಗವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಎಲ್ಲಾ ರೀತಿಯ ರಣತಂತ್ರವನ್ನ ರೂಪಿಸ್ತಾ ಇರುವಾಗ ಎಡವಟ್ಟು ಆಗಬಾರದು ಅನ್ನುವಂತ ಕಾರಣಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಂಡಿರೋ ತರ ಕಾಣಿಸ್ತಾ ಇದೆ ಯಾಕಂದ್ರೆ ಆರ್ ಅಶೋಕ್ ಅವರಿಗೆ 4-5 ಜವಾಬ್ದಾರಿ ನೆನ್ನೆ ಮೊನ್ನೆಯಿಂದ ಇಲ್ಲ ಸುಮಾರು ದಿನದಿಂದ ಇದೆ ಸೋ ಹಾಗಾಗಿ ಅವರು ಉಸ್ತುವಾರಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಂಚೆನೆ ಜವಾಬ್ದಾರಿಯನ್ನ ವಹಿಸಬೇಡ ಅಂತ ಹೇಳಬಹುದಾಗಿತ್ತು ಆದರೂ ಕೂಡ ಸೋ ಈ ಅಭಿಯಾನ ಆದಂತ ಹಿನ್ನೆಲೆ ಆಕ್ರೋಶ ಕೇಳಬಂದಂತ ಹಿನ್ನೆಲೆ ಉಸ್ತುವಾರಿಯನ್ನ ಬದಲಾವಣೆ ಮಾಡಲಾಗಿದೆ ಎರಡನೇದಾಗಿ ಇದು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಇದರಲ್ಲಿ ಒಂದು ಬದಲಾವಣೆಯಾಗಿದೆ ಸನ್ಮಾನ್ಯ ಅಶೋಕ್ ಅವರು ಪತ್ರ ಬರೆದು ಈಗಾಗಲೇ ಅವರು ಸುಮಾರು 50,000 ಕ್ಕಿಂತ ಹೆಚ್ಚು ಲಮಾಣಿ ತಾಂಡದವರಿಗೆ ಹಕ್ಕುಪತ್ರ ಕೊಡುವಂತ ಕೆಲಸ ಪ್ರಧಾನಮಂತ್ರಿ ಮೋದಿಯಿಂದ ಮಾಡಿಸಿದ್ದಾರೆ ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಅದೇ ತರದ ಇನ್ನೊಂದು 50,000 ಜನರಿಗೆ ಅದು ಗೊಲ್ರಟ್ಟಿ ಕೋಬರಟ್ಟಿ ಲಮ್ಮಣ್ಣಿ ತಂಡ ಸಮ್ಮೇಳನ ಸಂಪೂರ್ಣವಾಗಿ ಅವರು ಮಾಡಬೇಕಾಗುತ್ತದೆ ಅದಲ್ಲದೆ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳ ಹಕ್ಕುಪತ್ರ ಸುಮಾರು 10,000 ಜನಕ್ಕೆ ಕೊಡುವಂತ ಕಾರ್ಯಕ್ರಮ ಇದೆ ಮನೆ ಮನೆಗೆ ಅದು ಗ್ರಾಮ ಕಡೆ ಡಿಸಿ ಗಳ ನಡೆ ಏನಿದೆ ಅದನ್ನ ನಾನು ಅವರಿಗೆ ಇನ್ನಷ್ಟು ವ್ಯಾಪಕವಾಗಿ ಆ ಕೆಲಸವನ್ನ ಮಾಡಬೇಕು ಅಂತ ನಾನು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ ಎರಡನೇದಾಗಿ ಇದು ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ